ಉಳಿದಿದ್ದು ಎಲ್ಲ ಕ್ಷೇತ್ರಗಳಿಗೂ ಬಿಡುಗಡೆ ಮಾಡ್ತೀರಾ, ಯಾವ ರೀತಿ ಇರುತ್ತೆ? ಕೆಲವೊಂದು ಜಿಲ್ಲೆಗಳಿಂದ ಮಾಹಿತಿ ಬಂದಿದೆ, ಯಾವ್ಯಾವ ಜಿಲ್ಲೆಯಿಂದ ಮಾಹಿತಿ ಬಂದಿದೆ ಅದನ್ನು ಇವತ್ತು ಫೈನಲೈಸ್ ಮಾಡ್ತೀವಿ. ಮಾಹಿತಿ ಬರ್ದಿರೋದನ್ನು ಇನ್ನೊಂದು 2 ದಿವಸ ಕಾಯ್ತೀವಿ. ಎಷ್ಟು ಸೀಟ್ ಅಂತ? ಇವತ್ತು 40-50 ಆಗ್ಬೋದು. ಇನ್ನೊಂದು ಹಂತದಲ್ಲಿ ರಿಲೀಸ್ ಆಗ್ತದೆ, 3 ಹಂತದಲ್ಲಿ. ಸರ್, ಈಗ ಹಾಸನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಆಗಿರುವಂಥದ್ದು, ಅದು ಹೈ ವೋಲ್ಟೇಜ್ ಅಲ್ಲ, ಮೀಟಿಂಗ್ ಆಗಿದೆ. ಅದರಲ್ಲಿ ಪೊಲಿಟಿಕಲ್ಲಿ ರೇವಣ್ಣ ಅವರು, ದೇವೇಗೌಡರು, ಕುಮಾರಸ್ವಾಮಿ ಅವರು, ನಾನು ಇರಲಿಲ್ಲ. ಯಾಕಂದ್ರೆ ರಂಜಾನ್ ತಿಂಗಳು ಇರೋದ್ರಿಂದ ನಾನು ರಾತ್ರಿ ಹೊತ್ತು ನಮಾಜಿಗೆ ಹೋಗ್ಬೇಕಾಗತ್ತೆ. ಸೊ ಚರ್ಚೆಯಾಗದ್ರೆ ಭಾರಿ ಏನು ಏನು ದೇವೇಗೌಡರು ತೀರ್ಮಾನ ಮಾಡ್ತಾರೋ, ಪಕ್ಷ ಏನು ತೀರ್ಮಾನ ಮಾಡ್ತಾರೋ, ಅದಕ್ಕೆ ಭವಾನಿಯವರು ಒಪ್ಕೋತಾರೆ, ಸ್ವರೂಪ್ ಅವರು ಒಪ್ಕೋತಾರೆ. ಈ ಲಿಸ್ಟಲ್ಲಿ ಅವರು ಹಾಸನ್ ಟಿಕೆಟ್ ಇರುತ್ತಾ ಘೋಷಣೆ ಮಾಡ್ತಾರೆ? ಹಾಸನ್ ಡಿಸ್ಕಸ್ ಮಾಡ್ತೀವಿ ಇವತ್ತು. ಇನ್ನು ನಿನ್ನೆ ಮೊನ್ನೆ ಅಭ್ಯರ್ಥಿಗಳ ಜೊತೆ ಒಂದು ಕುಮಾರಸ್ವಾಮಿ ಅವರು ಒಂದು ವಿಡಿಯೋ ಕಾನ್ಫರೆನ್ಸ್ ನಡೆಸಿ ಒಂದಷ್ಟು ಕ್ಲಾಸ್ ತಗೊಂಡಿರೋಂಥದ್ದು ಏನು ಸರ್, ಅದು ಏನಾಗಿದೆ, ಯಾಕೆ ಅವ್ರಿಗೆ ಕ್ಲಾಸ್ ತಗೊಂಡ ಅಭ್ಯರ್ಥಿಗಳಿಗೆ? ಎಲ್ಲ ಕೆಲ ಕಡೆ ಪ್ರಚಾರ ಮಾಡ್ತಾ ಇಲ್ಲ, ಕರೆಕ್ಟಾಗಿ ಹೋಗ್ತಾ ಇಲ್ಲ. ನಾವೇನು ಗೈಡ್ಲೈನ್ಸ್ ಕೊಟ್ಟಿದ್ದೀವೋ ಅದನ್ನು ಪಾಲನೆ ಮಾಡಬೇಕು, ಬೂತ್ ಕಮಿಟಿಗಳಾಗಬೇಕು, ಅದನ್ನು ಮಾಡಿ ಅಂತಂಥೇಳಿ ಅವ್ರ ಮೇಲೆ ಏನಿದೆ ಅಂತ ಹೇಳಿದ್ರೆ, ನೇರವಾಗಿ ಅವರು ಸಂಪರ್ಕದಲ್ಲಿದ್ದಾರೆ, ನಾನು ಸಂಪರ್ಕದಲ್ಲಿದ್ದೇನೆ. ಇವತ್ತೇ ಡಿಸೈಡ್ ಆಗುತ್ತೆ. ವೈಟ್ ಅಂಡ್ ಸಿ.